ನಮ್ಮ ಪತ್ರಿಕಾ ಸಮೂಹಕ್ಕೆ ಏನು ಹಾಸನ ಒಂದು ಜಿಲ್ಲೆಯ ಸಂಸದರಾಗಿರ್ತಕ್ಕಂತ ಶ್ರೀ ಪ್ರಜ್ವಲ್ ರೇವಣ್ಣ ಅವರು ಬಂದಿದ್ದಾರೆ. ಇವತ್ತು ಬೆಳಗಾವಿ ಜಿಲ್ಲೆಯ ಒಂದು ಖಾನಾಪುರ ತಾಲೂಕಿನ ಗಡಿ ಪ್ರದೇಶವಾದ ಒಂದು ಮಲಪ್ರಭಾ ನದಿಯ ಉಗಮ ಸ್ಥಳವಾದ ಕಣಕುಂಬಕ್ಕೆ ಬಂದು ಭೇಟಿ ಕೊಟ್ಟಿದ್ದಾರೆ. ಇವತ್ತಿಂದ ಜೆಡಿಎಸ್ ಪಕ್ಷದಿಂದ ಸಾಕಷ್ಟು ಎಲ್ಲಾ ಕಡೆ ಒಂದು ಜಲಧಾರೆ ಅಂತ ಹೇಳಿಬಿಟ್ಟು ಒಂದು ಕಾರ್ಯಕ್ರಮ ಮಾಡಿ ಬಂದಿದ್ದಾರೆ. ಸರ್ ನಮಸ್ಕಾರ, ಕಣಕುಂಬಕ್ಕೆ ಬಂದಿದ್ದಕ್ಕೆ ಸ್ವಾಗತ. ನಮಸ್ಕಾರ ಸರ್. ವಿಶೇಷವಾಗಿ ಕಣಕುಂಬಿನೇ ಯಾಕೆ ಇದು ಮಾಡ್ಕೊಂಡ್ರಿ ಸರ್? ಸರ್, ಇದು ಉಗಮ ಸ್ಥಾನ. ಮಾದಾಯಿ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ನಾವು ಏನು ಪ್ರಾರಂಭ ಮಾಡಿದೀವಿ ಎಲ್ಲಾ ಕಡೆನೂ ಅಷ್ಟೇ, ಕಾವೇರಿಯ ಉಗಮ ಸ್ಥಾನ ಇಲ್ಲಿದೆ, ಕೃಷ್ಣ ಉಗಮ ಸ್ಥಾನ ಇಲ್ಲಿದೆ, ಇಂತ ಕಡೆ ಹೋಗಿ ನಾವು ಎಲ್ಲಾ ಭಾಗದಿಂದನು ಕೂಡ ಕಳಸಕ್ಕೆ ನೀರು ತುಂಬಸ ಅಂತ ನಾವು ವ್ಯವಸ್ಥೆ ಮಾಡಿ ನಾವು ಒಂದು ಪ್ರಮಾಣನ ಕೂಡ ಇವತ್ತು ಮಾಡಿದ ಭರವಸೆ ಒಂದೇ ಅಲ್ಲ, ಜನರಲ್ ಭರವಸೆ ಮೂಡಿಸೋದು ಒಂದೇ ಅಲ್ಲ, ಪ್ರಮಾಣ ಕೂಡ ಮಾಡ್ತಾ ಇದೀವಿ. ಈ ಒಂದು ಏನು ಹೋರಾಟಕ್ಕೆ ಖಂಡಿತವಾಗ್ಲೂ ನಮ್ಮ ಬೆಂಬಲ ಸಿಕ್ಕಿದಂತ ಸಂದರ್ಭದಲ್ಲಿ ಈ ಎಲ್ಲಾ ನದಿಯ ಸಮಸ್ಯೆಗಳನ್ನು ಕೂಡ ನಾವು ತಿಳಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ಈ ಹೋರಾಟ ಮಾಡ್ತಾ ಇದೀವಿ. ಸರ್, ಈಗ ತಾವು ಸಂಸದರಾಗಿ ತಕ್ಷಣ ಸಾಕಷ್ಟು ಒಂದು ಸಂಸತ್ತಿನಲ್ಲಿ ಸಾಕಷ್ಟು ಬಾರಿ ಧ್ವನಿ ಎತ್ತಿದ್ರಿ. ಇಂತಹ ಸಂದರ್ಭದಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ಮಲಪ್ರಭಾ ಒಂದು ಬಗ್ಗೆ ಏನಾದ್ರು ಧ್ವನಿ ಎತ್ತೀರಾ? ಸರ್, ನಾನಾಗಲೇ ಮಾದಾಯದ ಬಗ್ಗೆ ಧ್ವನಿ ಎತ್ತಿದ್ದೀನಿ. ಮಾದಾಯದ ಬಗ್ಗೆ ಧ್ವನಿ ಎತ್ತಂತ ಸಂದರ್ಭದಲ್ಲಿ ನಮ್ಮ ಜಲಶಕ್ತಿ ಮಂತ್ರಿ ಅವರೇನೆ ಇದು ಯಾವುದೇ ರೀತಿ ನಮಗೆ ಇನ್ನೂ ಪ್ರಪೋಸಲ್ ಬಂದಿಲ್ಲ, ಸುಪ್ರೀಂ ಕೋರ್ಟ್ ಅಲ್ಲಿ ಇರೋದ್ರಿಂದ ಇದು ಪೆಂಡಿಂಗ್ ಹಂಗೆ ಇಟ್ಟಿದ್ದೀವಿ ಅಂತ ಹೇಳ್ತಾರೆ, ಅದೆಲ್ಲ ಸುಳ್ಳು. ಇವತ್ತು ನಾನು ನಿಜ ಹೇಳಕ್ ಇಷ್ಟಪಡ್ತೀನಿ, ಇವತ್ತು ಕೇಂದ್ರ ಸರ್ಕಾರ ಮನ್ಸು ಮಾಡಿದ್ರೆ ನಮ್ಮ ರಾಜ್ಯ ಸರ್ಕಾರಗಳನ್ನ ಅಂದ್ರೆ ಏನು ಗೋವಾ ಮಹಾರಾಷ್ಟ್ರ ಮತ್ತೆ ಕರ್ನಾಟಕ ಇದು ವ್ಯತ್ಯಾಸ ಇರೋದು ಬಂದು ಮಹಾರಾಷ್ಟ್ರ ಮತ್ತೆ ಕರ್ನಾಟಕಕ್ಕಿಂತ ಹೆಚ್ಚಾಗಿ ಗೋವಾ ಮತ್ತೆ ಕರ್ನಾಟಕಕ್ಕೆ ಇರುವಂತದ್ದು, ಎರಡು ಕರೆನೂ ಅವ್ರದೇ ಅಧಿಕಾರ ಇದೆ. ಇವತ್ತೇನೋ ಹೇಳ್ತಿದ್ರು ಡಬಲ್ ಇಂಜಿನ್ ಸರ್ಕಾರ, ಡಬಲ್ ಇಂಜಿನ್ ಸರ್ಕಾರ ಅಂತ. ಆಯ್ತಪ್ಪ, ನಿಮ್ದು ಡಬಲ್ ಇಂಜಿನ್ ಸರ್ಕಾರನೇ, ಬಟ್ ಕೆಲಸ ಏನು ಮಾಡಿದೀರಾ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾಗಿ ಇವತ್ತು ನಾನು ಕೇಳ್ಕೊಳ್ಳೋದು ಇಷ್ಟೇನೆ, ಅವ್ರ ಕೈಲಿ ಕೇಂದ್ರನೂ ಇದೆ, ಅವ್ರ ಕೈಲಿ ರಾಜ್ಯನೂ ಇದೆ, ಎರಡನ್ನೂ ಕೂರಿಸಿ ಇವತ್ತು ಗೋವಾ ರಾಜ್ಯದಲ್ಲೂ ಅವರೇ ಮುಖ್ಯಮಂತ್ರಿ ಇದ್ದಾರೆ, ಅವ್ರ ಮೂರು ಜನನು ಕೂರಿಸಿ ಇವತ್ತು ನಿತ್ಯರ್ಥ ಮಾಡಿ ನಾವೇನು ಗೋವಾದ ನೀರನ್ನ ನಮಗೆ ಕೊಡಿ ಅಂತ ಕೇಳ್ತಾ ಇಲ್ಲ, ಗೋವಾ ನೀರನ್ನ ಕಿತ್ಕೊಂಡು ನಾವೇನು ಬದುಕಬೇಕಾಗಿಲ್ಲ, ನಾವು ಸ್ವಾರ್ಥ ನಾವು ಕೂಡ ಜನರನ್ನ ವಿಶ್ವಾಸದಲ್ಲೇ ಇಡಬೇಕು ಅಂತ, ಅಪ್ಪಕ್ಕ ರಾಜ್ಯಗಳನ್ನ ವಿಶ್ವಾಸದಲ್ಲೇ ಇಡಬೇಕು ಅಂತ ಅನ್ಕೊಂಡಿದ್ದೀವಿ. ಆದರೆ ನಾವು ಗೋವಾ ನೀರು ಬೇಡ, ನಮಗೆ ಬರಬೇಕಾಗಿರೋಂಥ ಇನ್ನೂ ಹೆಚ್ಚುವರಿ 3 ಟಿ ಎಮ್ ಸಿ ನೀರನ್ನ ಕೊಡಿ, 200ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಇವತ್ತು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಅನ್ನೋದಕ್ಕೆ ನಾವು ಕೇಳ್ತಾ ಇರೋವಂಥದ್ದು. ಇವತ್ತು ನೀರಾವರಿ ಮಾಡೋದಕ್ಕಾಗಲಿ, ಕಬ್ಬು ಬೆಳೆಯೋದಕ್ಕಾಗಲಿ ಕೇಳ್ತಾ ಇಲ್ಲ ಸ್ವಾಮಿ, ಕುಡಿಯೋಕ್ಕೆ ನೀರು ಕೊಡಿ ಅಂತ ಕೇಳ್ತಾ ಇದ್ದೀವಿ. ತಪ್ಪ. ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕಿದ್ದಾನೆ, ಕೇಂದ್ರ ಸರ್ಕಾರ ಅರ್ಥ ಮಾಡಿಕೊಂಡು ಈ ಒಂದು ಏನು ಮಹದಾಯಿ ಒಂದು ವಿಚಾರ ಇದೆ, ಇದು ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸ್ಕೊಂಡು ಮೂರು ರಾಜ್ಯಗಳನ್ನ ಮುಖ್ಯಮಂತ್ರಿಗಳನ್ನ ಕರೆದು ಒಂದು ನ್ಯಾಯ ಕೊಡೋವರೆಗೂ ಇದನ್ನ ಹೋರಾಟ ನಾವು ಖಂಡಿತವಾಗ್ಲೂ ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ. ರಾಜ್ಯದಲ್ಲಿ ಈಗ ರಾಜ್ಯ ಸರ್ಕಾರ ಇದೆ, ರಾಜ್ಯದಲ್ಲಿ ಬಹುತೇಕ ಬಿಜೆಪಿ ಸಂಸದರಿದ್ದಾರೆ. ಇಂತಹ ಸಂದರ್ಭದಲ್ಲಿ ತಾವು ಏಕಾಂಗಿಯಾಗಿ ಒಬ್ಬ ಜೆಡಿಎಸ್ ಶಾಸಕರಾಗಿ ಧ್ವನಿ ಎತ್ತಿದ್ರ, ಇದಕ್ಕೆ ನಿಮ್ಮ ಇಲ್ಲಿರ್ತಕ್ಕಂಥ ಬಿಜೆಪಿ ಸಂಸದರು ಯಾವ ರೀತಿ ಬೆಂಬಲ ಇದೆ, ಯಾಕೆ ಮೌನ ಅವ್ರದ್ದು? ಸರ್, ನಾನು ಯಾರ ಬೆಂಬಲ ಕೇಳಕ್ ಬಂದಿಲ್ಲ, ನನಗೆ ಒಂದು ಈ ರಾಜ್ಯದ ಜನ ಒಂದು ಆಶೀರ್ವಾದ ಮಾಡಿದ್ದಾರೆ, ಒಬ್ಬ ಸಂಸದನ ಕಳಿಸಿದ್ದಾರೆ, ಒಬ್ಬನೋ ಇಬ್ಬರೋ ಮೂರು ಜನ ಲೆಕ್ಕ ಬರೋದಿಲ್ಲ. ನಾನೊಬ್ಬ ಸಂಸದನಾಗಿ ಇವತ್ತು ಅಲ್ಲಿಗೆ ಹೋದ ನಂತರ ನನ್ನ ರಾಜ್ಯ ಮೊದಲು, ದೇಶ ನೆಕ್ಸ್ಟ್, ರಾಜ್ಯ ಮೊದಲು. ಯಾಕಂದರೆ ನಮ್ಮ ರಾಜ್ಯದಲ್ಲಿ ನನಗೆ ಒತ್ತಿ ಅನ್ನ ಹಾಕಿ ತಿನ್ನಿಸಿ ಇವತ್ತು ಬೆಳೆಸಿರೋಂಥ ಈ ರಾಜ್ಯ, ಇವತ್ತು ಈ ಜನ ಇದ್ದಾರೆ, ಇವತ್ತಿನ ಈ ರಾಜ್ಯ ಮೊದಲು, ಈ ರಾಜ್ಯದ ಜನ ನಾನು ಉಳಿಸ್ಕೊಳ್ಳೋದಕ್ಕೋಸ್ಕರ, ಜಲ ಇರ್ಬೋದು, ಭಾಷೆ ಇರ್ಬೋದು, ಇಲ್ಲ ಈ ಭಾಗದ ಜನನ ಉಳಿಸ್ಕೊಳ್ಳೋದಕ್ಕೋಸ್ಕರ ಯಾವ ಹೋರಾಟಕ್ಕಾದರೂ ತಯಾರಾಗಿದ್ದೀನಿ. ನಾನು ಖಂಡಿತವಾಗ್ಲೂ ಯಾರ ಬೆಂಬಲನೂ ಕೇಳಕ್ಕೆ ಬಂದಿಲ್ಲ, ನಾನು 4 ವರ್ಷದಿಂದನೇ ಬೆಂಬಲ ಕೇಳಿಲ್ಲ, ಇನ್ನು ಇವಾಗ ಕೇಳ್ತೀನಿ, ಖಂಡಿತವಾಗ್ಲೂ ಕೇಳಲ್ಲ. ಆದರೆ ಅವರೆಲ್ಲರೂ ಒಗ್ಗಟ್ಟಾಗಿ ನಿಯೋಗ ಹೋಗೋಣ ಅನ್ನೋದಾದರೆ ನಾನು ಕೂಡ ಅದಕ್ಕೆ ಸಾಥ್ ಕೊಡೋಕ್ಕೆ ಶಕ್ತಿ ಇದ್ದೀನಿ. ಪ್ರಧಾನಮಂತ್ರಿ ಹತ್ರ ಹೋಗೋಣ, ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಈ ಮಹದಾಯಿ ವಿಚಾರನ ನ್ಯಾಯ ಕೊಡಿ ಅಂತ ಕೇಳೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಂಘಟನೆಗೆ ಸಂಬಂಧಿಸಿದಂತೆ ಈಗ ಇದೇ ಕಣಕುಂಬಿಲಿ ಸಾಕಷ್ಟು ಹೋರಾಟ ಮಾಡಿ ಮಹದಾಯಿ ಹೆಸರಲ್ಲೇ ಶಾಸಕರಾಗಿದ್ದವರು ಇದ್ದಾರೆ, ಕೋನರೆಡ್ಡಿ ಅವರು. ಇಂತಹ ಸಂದರ್ಭದಲ್ಲಿ ಅವರು ಪಕ್ಷ ಬಿಟ್ಟೋದ್ರು, ಆನಂತರ ಶಕ್ತಿಯಾಗಿರ್ತಕ್ಕಂಥವ್ರು ನಾಸಿರ್ ಭಗವಾನ್ ಅವರು, ಅವರ ಒಂದು ಸಂಘಟನೆ ಅವರ ಅನುಭವನ ಯಾವ ರೀತಿ ಬಳಸ್ಕೋತೀರಾ ನೀವು? ಸರ್, ಕೋನರೆಡ್ಡಿ ಅವರು ನನಗೆ ಆಪ್ತರಾಗಿದ್ದಂಥ, ಈ ಪಕ್ಷ ಅವ್ರಿಗೆ ಯಾವ ರೀತಿ ಅನ್ಯಾಯ ಮಾಡಿಲ್ಲ, ಅವರು ಕೂಡ ಭಾಷಣದಲ್ಲಿ ಹೇಳಿದ್ದಾರೆ. ಆದರೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ನನಗೆ ಕೋನರೆಡ್ಡಿ ಅವರ ನಿಲುವು ಏನು ಅಂತ ಗೊತ್ತಿಲ್ಲ. ಯಾಕಂದರೆ ಇದೇ ಕೋನರೆಡ್ಡಿ ಅವರು ನನ್ನ ಹತ್ರ ಚರ್ಚೆ ಮಾಡಬೇಕಾದ್ರೆ, ಇದೇ ಕೋನರೆಡ್ಡಿ ಸಾಹೇಬರು ನನ್ನ ಹತ್ರ ಚರ್ಚೆ ಮಾಡಬೇಕಾದ್ರೆ, ಹೋದ ವರ್ಷದ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಅವರು ಗೋವಾಗೆ ನೀರು ಹರಿಸ್ತೀವಿ, ಮಹದಾಯಿನ ನೀರನ್ನ ಗೋವಾಗ ಹರಿಸ್ತೀವಿ ಅಂತ ಗಟ್ಟಿ ಧ್ವನಿ ಹೇಳಿದಂಥ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಅವರೇ ಹೋಗಿ ಸೇರ್ಕೋತಾರೆ ಅಂದರೆ ಇನ್ಯಾವ ಮಟ್ಟಕ್ಕೆ ನೈತಿಕತೆ ಸಿಗುತ್ತೆ ಈ ಹೋರಾಟಕ್ಕೆ ಕೋನರೆಡ್ಡಿ ಅವ್ರ ಕಡೆಯಿಂದ ಅಂತ ನನಗೆ ಗೊತ್ತಾಗ್ತಿಲ್ಲ. ದಯವಿಟ್ಟು ಕೋನರೆಡ್ಡಿ ಸಾಹೇಬರಿಗೆ ಗಮನ, ನಾನು ಗಂಭೀರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ,
ನಿಜವಾಗ್ಲೂ ಈ ಹಸಿರು ಶಲ್ಯ ನೀವೇನ್ ಹಾಕೋತೀರೋ ಅದಕ್ಕೆ ನಿಜವಾಗ್ಲೂ ಪ್ರಾಮುಖ್ಯತೆ ಇದ್ರೆ ದಯವಿಟ್ಟು ಹೇಳ್ತೀನಿ, ಕಾಂಗ್ರೆಸ್ ಪಕ್ಷ ನಿಮ್ಮ ಪಕ್ಷ ಆಗೋದಿಲ್ಲ. ಆ ಪಕ್ಷ ನಿಮ್ಮ ಪಕ್ಷ ಆಗೋದಿಲ್ಲ. ಇವತ್ತು ಏಕೈಕ ಪಕ್ಷ ಏನಾದ್ರು ರೈತರ ಪರವಾಗಿ ನಿಂತು ರೈತರ ಧ್ವನಿಯಾಗಿ ನಿಂತು ಇವತ್ತು ಪ್ರತಿ ಸಂದರ್ಭದಲ್ಲೂ ರೈತರನ್ನ ಉಳಿಸ್ಕೊಳ್ಳೋ ಅಂತ ಕೆಲಸ ಮಾಡಿದರೆ ಅದು ಜೆ ಡಿ ಎಸ್ ಪಕ್ಷ ಮಾತ್ರ ಈ ರಾಜ್ಯದಲ್ಲಿ. ಹಾಗಾಗಿ ನಿಮ್ಮ ಪಕ್ಷಕ್ಕೆ ತೆರಳು ವಾಪಸ್ ಬಂದರೆ ಅದಕ್ಕೆ ನ್ಯಾಯ ಸಿಗುತ್ತೆ ಹೊರತು ಅಲ್ಲಿ ಹೋದರೆ ನಿಮ್ಗೆ ಯಾರು ಜನನೂ ನಿಮಗೆ ವಿಶ್ವಾಸ ಇಡೋದಿಲ್ಲ. ಅದನ್ನ ನಾನು ಬಹಿರಂಗವಾಗಿ ಹೇಳ್ತಾ ಇದ್ದೀನಿ. ಈಗಾಗಲೇ ಕೋನರೆಡ್ಡಿ ಸಾಹೇಬರಿಗೆ ಅನುಭವ ಆಗ್ತಾ ಇರಬೇಕು. ಬಹಳಷ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಮೀಟಿಂಗ್ಗಳಲ್ಲಿ ಇವತ್ತು ಗಣಿಗೆಗೆ ತಗೋತಿಲ್ಲ. ಆದರೆ ಕೋನರೆಡ್ಡಿ ಅವ್ರನ್ನ ನಾವು ಇವತ್ತು ಒಬ್ಬ ಪ್ರಬಲವಾದಂಥ ನಾಯಕರಾಗಿ ನಾವು ಬೆಳೆಸೋಂಥ ಮಟ್ಟದಲ್ಲಿ ಮಾಡಿದ್ವಿ. ನಮ್ಮ ಕೈ ತುಂಬ ಶಕ್ತಿ ತುಂಬಿದ್ದೀವಿ ಅವ್ರಿಗೆ. ದೇವೇಗೌಡರು, ಕುಮಾರಸ್ವಾಮಿಯವರು, ಈ ಭಾಗದ ಜನ, ಈ ಭಾಗದ ನಾಯಕರುಗಳು ಎಲ್ಲರೂ ಕೂಡ ಕೈ ತುಂಬ ಶಕ್ತಿ ಕೊಟ್ಟಿದ್ದಾರೆ. ಇವತ್ತು ಪಾಪ ಅವರಿಗೆ ಶಕ್ತಿ ಅತಿ ಮೀರಾಗಿ ಹೋಗಿದೆ ಅಂತ ಹೇಳಿ ತಲೆಗೆ ಹೋಗಿರೋದ್ರಿಂದ ಇವತ್ತು ಅಲ್ಲಿ ಕಾಂಗ್ರೆಸ್ ಹೋಗಿದ್ದಾರೆ. ಆದರೆ ನಾನು ಒಂದು ಮಾತು ಹೇಳ್ತೀನಿ, ಕಾಂಗ್ರೆಸ್ ಅವರು ಪಕ್ಷದ ಗುರುತು ಕೈ ಅವ್ರಿಗೂ ಕೂಡ ಕೈ ಕೊಡ್ತಾರೆ. ನಮ್ಮ ಒಂದು ಏನು ಆತ್ಮವಿಶ್ವಾಸಕ್ಕೆ ಬಂಧನ ತರದ ಬೇಡ. ಖಂಡಿತವಾಗ್ಲೂ ನಾವು ಏನು ಕುಮಾರಣ್ಣ ಪ್ರಮಾಣ ಮಾಡಿದ್ರು ರೈತರ ಸಾಲ ಮನ್ನಾ ಮಾಡೇ ಮಾಡ್ತೀನಿ ಅಂತ ಆಗಿಲ್ವಾ? ಇವತ್ತು ಕೇವಲ ಅವರು 2,000 ರೂಪಾಯಿ ಕೊಟ್ಬಿಟ್ಟು ರೈತರುಗಳನ್ನ ಭಿಕ್ಷಕರ ತರ ನೋಡ್ತಾ ಇದಾರೆ. ನಾವು 100,000 ರೂಪಾಯಿ ಕೊಟ್ಬಿಟ್ಟು ಜನರ ಸಮಸ್ಯೆಯಿಂದ, ಆರ್ಥಿಕ ಸಮಸ್ಯೆಯಿಂದ ಆಚೆ ತಂದಿದ್ದೀವಿ. ಇವತ್ತು ಇದೇ 5 ವರ್ಷದಿಂದ ಕಬ್ಬು ಬೆಳೆಗಾರರುಗಳು ಎಷ್ಟು ಜನ ಸಮಸ್ಯೆ ಒಳಗಾಗಿದ್ರು? ಇದೇ 5 ವರ್ಷದಿಂದ 300 ಹೆಚ್ಚು ಜನ ಆತ್ಮಹತ್ಯೆಗೆ ಒಳಗಾದ್ರು. ಇವತ್ತು ಯಾವ್ದಾದ್ರು ಆತ್ಮಹತ್ಯೆ ಆಗ್ತಿದ್ಯಾ? ಇವತ್ತು ಆತ್ಮಹತ್ಯೆ ಆಗ್ತಿಲ್ಲ ಅಂದ್ರೆ ಈ ಸರ್ಕಾರಗಳಿಗೆಲ್ಲ ನಾವು ಚಪ್ಪಾಳೆ ತಟ್ಟಬೇಕಾಗಿರೋದು ಕುಮಾರಣ್ಣ ಸರ್ಕಾರಕ್ಕೆ. ಯಾಕಂದ್ರೆ ಅವತ್ತೊಂದು ದಿವಸ 2.5 ಲಕ್ಷ 1.5 ಲಕ್ಷ ರೂಪಾಯಿ ಸಾಲ ತೀರಿಸಿ ರೈತರುಗಳನ್ನ ಆರ್ಥಿಕ ನೆರವು ಕೊಟ್ರಲ್ಲ, ಅದಕ್ಕೆ ಇವತ್ತು ಚಪ್ಪಾಳೆ ತಟ್ಟಬೇಕಾಗಿದೆ. ಅದಕ್ಕೆ ಇವತ್ತು ಆತ್ಮಹತ್ಯೆ ಮಾಡ್ಕೊಂತಿಲ್ಲ ರೈತರುಗಳು. ಆದ್ರೆ ಇವತ್ತು ಆತ್ಮಹತ್ಯೆ ಮಾಡ್ಕೊತಿರೋದು ಯಾರು ಹೇಳಿ? ಗುತ್ತಿಗೆದಾರರುಗಳು. ನಮ್ದು 10% ಸರ್ಕಾರ ಅಂದ್ರು, ನಮ್ದು 10% ಸರ್ಕಾರ ಅಂದ್ರು ಮೋದಿ ಅವರು ಬಂದು ನಮ್ಮನ್ನ 10% ಸರ್ಕಾರ ಅಂತ ಹೇಳಿ ನಮ್ಮನ್ನ ಆಡಿ ಹೊಗಳಿ ಎಲ್ಲ ಹೋದ್ರು. ಆದ್ರೆ ಇವತ್ತು ನಮ್ಮ ಪಕ್ಷದವ್ರು ಹೇಳ್ತಾ ಇಲ್ಲ, ಅವರ ಸ್ವತಃ ಪಕ್ಷದಲ್ಲಿದ್ದಂತ ಒಬ್ಬ ಪದಾಧಿಕಾರಿ ಅವನಿದ್ದಂತ ಅವನು ಹೇಳ್ತಿದ್ದಾನೆ, ಸರ್ ನಮಗೊಬ್ರು ಹೋದ್ರೆ ಮಂತ್ರಿ ಅವರು 40% ಕೇಳ್ತಾರೆ ಅಂತ ಹೇಳಿ ಆತ್ಮಹತ್ಯೆ ಶರಣಾಗ್ತಾನೆ ಅಂದ್ರೆ ಅವರ ಮಗಳನ್ನ ಮತ್ತೆ ಅವರ ಮಕ್ಕಳನ್ನ ಯಾರು ನೋಡ್ಕೋತಾರೆ ಸ್ವಾಮಿ? ಇವತ್ತು ಅವ್ರು ನೋಡೋದು ಕಣ್ಣೆಲ್ಲ ಹೊಟ್ಟೆ ಉರಿಯುತ್ತೆ. ಹಾಗಾಗಿ ನಮ್ದು 10% ಸರ್ಕಾರನೂ ಅಲ್ಲ, ಯಾವ ಸರ್ಕಾರನು ಅಲ್ಲ, ಇವ್ರದ್ದು 40% ಅಂತ ವಿರೋಧ ಪಕ್ಷದ ಹೇಳ್ಬೇಕಾಗಿಲ್ಲ, ಸ್ವಹ ಪಕ್ಷದವರನ್ನ ಹೇಳೋ ಅಂತ ಮಟ್ಟಕ್ಕೆ ಬಂದು ಒಬ್ರು ಶರಣಾಗಿದ್ದಾರೆ. ಇನ್ನು ಎಷ್ಟು ಜನ ಶರಣ ಮಾಡಬೇಕು ಅಂತ ಇದಾರೋ ಗೊತ್ತಿಲ್ಲ. ನಾಸಿರ್ ಭಗವನ್ ಅವರ ಒಂದು ಅನುಭವ ಸಂಘಟನೆ ಯಾವ ರೀತಿ ಬಳಸ್ಕೊತೀರ? ಖಂಡಿತವಾಗ್ಲೂ ಅವ್ರನ್ನ ನಮ್ಮ ದೊಡ್ಡ ನಾಯಕರು ಇವತ್ತು ಅವ್ರು ಎಲ್ಲಾ ಕಡೆನೂ ಕರ್ಕೊಂಡು ಹೋಗಿದ್ದಾರೆ. ಇವತ್ತು ನನಗೆ ನಾಸಿರ್ ಭಗವನ್ ಅವ್ರಿಗೆ ನಾನು ಒಂದಷ್ಟು ಸಲಹೆಗಳು ಕೊಟ್ಟಿದ್ದೀನಿ. ಅವರು ಕೂಡ ನಮ್ಮ ಪಕ್ಷದಲ್ಲಿ ಯಾವ ರೀತಿ ಕೆಲಸ ಆಗಬೇಕು ಬೆಳಗಾಮಲ್ಲಿ ಅಂತ ಚರ್ಚೆ ಮಾಡಿದ್ದಾರೆ. ಖಂಡಿತವಾಗ್ಲೂ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ನಾಸಿರ್ ಭಗವನ್ ಅವರು ಬಾವುಟ ಆರಿಸೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಖಂಡಿತವಾಗ್ಲೂ